ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆಗಿದ್ದೀರಾ, ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಅಂದರೆ ಏನು ಬರ್ತಡೇ ಬ್ಲಾಗ್ 1 ಆಯಿತು, 2 ಆಯಿತು, 3 ಆಯಿತು, ಏನು ಸೀರಿಯಸ್ ಬಿಡ್ತಾನೆ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ. ಒಂದೇ ಸಲ ಜಾಸ್ತಿ ಟೈಮ್ಗಲ್ಲಿ ಬಿಟ್ಟರೆ ಹೆವಿ ಆಗೋಗುತ್ತೆ, ನೋಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೊ ಮೂರು ಕಡೆ ಸೆಲೆಬ್ರೇಷನ್ ಆಯಿತು, ಸೊ ಮೂರು ಪಾರ್ಟ್ ಮಾಡಿಬಿಟ್ಟು ಬಿಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಟ್ಯೂಷನ್ ಮಕ್ಕಳು ಜೊತೆಗೆ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಅಣ್ಣ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಸೊ ಅಲ್ಲಿಗೆ ಟ್ಯೂಷನ್ ಮಕ್ಕಳು ನಾವು ಎಲ್ಲನೂ ಅವತ್ತು ನನ್ನ ಬರ್ಡೇ ನೈಟು ಹೋಗ್ತಾ ಇದ್ದೀವಿ. ಡೇ ಚೆನ್ನಾಗಿತ್ತು, ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದ್ರು. ಯಾರು ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಲ್ಲಿ ಗೊತ್ತಾಗಿದೆ. ಅಲ್ಲಿ ಬರ್ಡೇ ಮುಗಿಸ್ಕೊಂಡು ನನ್ನ ಜೊತೆಗೆ ನನ್ನ ಫ್ರೆಂಡ್ಸನ್ನು ಬಂದಿದ್ರು. ಸೊ ಟ್ಯೂಷನ್ ಮಕ್ಕಳು ನನ್ನ ಫ್ರೆಂಡ್ಸು ಜೊತೆಗೆ ಒಂದು ಸ್ಪೆಷಲ್ ಗೆಸ್ಟು, ಅದು ಒಂದು ಪುಟಾಣಿ ಶಾಂಭವಿ ಸೀರಿಯಲ್ಲಲ್ಲಿ ಆ್ಯಕ್ಟ್ ಮಾಡ್ತಿರುವಂತಹ ಮೇನ್ ಕ್ಯಾರೆಕ್ಟರು ಶಾಂಭವಿ. ಅವ್ರದ್ದು ರಿಯಲ್ ನೇಮ್ ಬಂದುಬಿಟ್ಟು ಚೇತನ ಅಂತ ಹೇಳ್ಬಿಟ್ಟು ಅವರು ಬಂದಿದ್ರು. ಅವರು ಮತ್ತು ಅವ್ರ ಪೇರೆಂಟ್ಸು ಎಲ್ಲರೂ ಬಂದಿದ್ರು. ಸೊ ನೀವು ನೋಡ್ತಿರ್ಬೋದು ಇವರು ಶಾಂಭವಿ, ಅಲ್ಲಿರೋರು ಅವರಮ್ಮ, ಅಲ್ಲಿರೋರು ಅವರಪ್ಪ. ಸೊ ಅಷ್ಟು ಜನನೂ ಸೆಲೆಬ್ರೇಷನ್ಗೆ ಬಂದಿದ್ರು. ಅವರು ನಮ್ಮ ಅಣ್ಣಂಗೆ ಪರಿಚಯ ಅಂತೆ. ತುಂಬ ಸಿಂಪಲ್ಲು, ಒಂದು ಚೂರು ಅಹಂಕಾರ ಇಲ್ಲ. ಇಂಡಸ್ಟ್ರಿಯಲ್ಲಿದ್ದವರಿಗೆ ಆ ಥರ ಸ್ವಲ್ಪ ಕೊಬ್ಬು ಇರುತ್ತೆ, ಆ ಥರ ಈ ಥರ ಇರುತ್ತೆ ಅಂತ ಕೇಳಿದ್ದೀನಿ. ಬಟ್ ಇವರಂತೂ ತುಂಬ ಸಿಂಪಲ್ಲು, ನಮ್ಮ ಥರನೇ ನಾರ್ಮಲ್ಲಾಗಿ ನಾವು ಸೆಲೆಬ್ರಿಟಿ ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನನ್ನ ಸೆಲೆಬ್ರಿಟಿ ಅಂತ ಆಗಿರ್ಬೋದು, ಪಾಪುಗೆ ಆಗಲಿ ಯಾರಿಗೆ ಆಗಲಿ ಅಷ್ಟು ಅಹಂಕಾರ ಇರಲಿಲ್ಲ. ಸೊ ಈಗ ನಾನು ಕಟ್ ಮಾಡ್ತಿರೋದು 3rd and 4th ಕೇಕ್. ಸೊ ಫುಲ್ ಖುಷಿಯಾಗಿತ್ತು. ಅಲ್ಲಿಗೆ ಶರಣಣ್ಣ ಮತ್ತು ಅವ್ರ ವೈಫು ಮತ್ತು ನಮ್ಮಣ್ಣ ಅವರೆಲ್ಲ ಸೇರಿ ಕೇಕ್ ತಂದಿದ್ರು. ಸೊ ಅಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ವಿ. ಫುಲ್ಲು ಚೆನ್ನಾಗಿತ್ತು ಕೇಕ್ ಮಾತ್ರ. ನಮ್ಮ ಸುನಿ ಅಣ್ಣ ಡ್ರೈ ಫ್ರೂಟ್ಸ್ ಕೇಕ್ ಆರ್ಡ್ರ್ ಮಾಡಿದ್ರು, ಸಖತ್ತಾಗಿತ್ತು ಕೇಕ್ ಅಂತ, ಸಖತ್ ಇಷ್ಟ ಆಯಿತು ನನಗೆ, ಚೆನ್ನಾಗಿ ತಿಂದೆ. ಇವರು ನೀವು ನೋಡ್ತಾ ಇರ್ಬೋದು ಶಾಂಭವಿ ಸೀರಿಯಲ್ನ, ಶಾಂಭವಿ ಪುಟಾಣಿ. ಸೊ ಜಾಸ್ತಿ ವಾಯ್ಸ್ ರೆಕಾರ್ಡ್ ಕೊಟ್ಬಿಟ್ಟು ಬೋರ್ ಮಾಡಲ್ಲ. ಸೊ ಇವಾಗ ಹೋಗಿ ನೋಡಿಕೊಂಡು ಬನ್ನಿ. ಇನ್ನೂ ಎಷ್ಟೊಂದು ಜನ ಟ್ಯೂಷನ್ ಮಕ್ಕಳು ಬಂದಿರಲಿಲ್ಲ, ಮನೆ ಅಲ್ಲಿದ್ದು ಸ್ವಲ್ಪ ದೂರ, ರೋಡ್ ಕ್ರಾಸ್ ಎಲ್ಲ ಮಾಡಬೇಕು ಅಂತ ಬರೋಕ್ಕಾಗಿರಲಿಲ್ಲ. ಸೊ ಸ್ವಲ್ಪ ಜನ ಬಂದಿದ್ರು, ಅವ್ರಿಗೇನೆ ಕೇಕ್ ಕೊಟ್ಟು
ಅಮ್ಮ ಮಾಡೋ ಪಲಾವು ಟೊಮೊಟೊ ಬಾತ್ ಅಂತಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ. ಆಂಟಿ ಟೊಮೊಟೊ ಬಾತ್ ಮಾಡಿ, ಆಂಟಿ ಪಲಾವ್ ಮಾಡಿ ಅಂತ ಕೇಳಿ ಕೇಳಿ ಮಾಡಿಸ್ತಾರೆ ಏನಾದರೂ ಫಂಕ್ಷನ್ ಇದ್ದಾಗ. ಸೊ ನಮ್ಮಮ್ಮ ಮಾಡೋ ಪಲಾವು ಟೊಮೊಟೊ ಬಾತ್ ಅಂದರೆ ಎಲ್ಲರಿಗೂ ಇಷ್ಟ, ಸ್ಪೆಷಲಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಸೊ ಅವತ್ತು ಅಮ್ಮ ಟೊಮೆಟೊ ಬಾತ್ ಮಾಡಿದರು, ಎಲ್ಲ ಮಕ್ಕಳೂ ತಿಂದು ಕೇಕ್ ತಿಂದು ಖುಷಿ ಖುಷಿಯಾಗಿ ಹೋದರು. ನೀವೇ ನೋಡ್ತಿರ್ಬೋದು ಡೇ ಅಂತೂ ಸಖತ್ತಾಗಿ ನಡೀತಿದೆ, ನೀವೇ ನೋಡಿದ್ದೀರಾ ಕೂಡ. ಇಲ್ಲಿ ನನ್ನ ತಮ್ಮ ಬೆಂಗಳೂರಿಂದ ಬಂದಿದ್ದ. ಸೊ ಅವನು ನಮಗೆ ಸಿಗೋದು ವರ್ಷಕ್ಕೆ ಒಂದ್ಸಲ ಅಥವಾ ಎರಡು ಸಲ, ಅದಕ್ಕೆ ಅವನು ಜಾಸ್ತಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಜೊತೆಯಲ್ಲಿ. ಚೆನ್ನಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆನೆ ಇದ್ದ. ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ವಾಪಸ್ ಚಿಕ್ಕಮಂಗ್ಳೂರಿಗೆ ಹೊರಟರು. ಸೊ ಊಟ ಮಾಡಿಸ್ಕೊಂಡು ಊಟ ಮಾಡಿ ಆಮೇಲೆ ನನ್ನ ತಂಗಿಗೆ ತಲಹರಟೆ ಮಾಡ್ತಾಯಿದ್ರು. ಪಾಪ ಎಲ್ಲ ಗಿಫ್ಟ್ ಓಪನ್ ಮಾಡಿದ ಕವರ್ಸ್ನೆಲ್ಲ ತೊಗೊಂಡು ಅವಳನ್ನ ಪ್ಯಾಕ್ ಮಾಡ್ತಾಯಿದ್ರು. ಸೊ ಕಾಮಿಡಿ ಆಗಿತ್ತು ಮಾತ್ರ. ಏನೇನು ಗಿಫ್ಟ್ ಬಂತು, ಏನೇನು ಆಯಿತು, ಇನ್ನೂ ಒಂದು ನೈಟಲ್ಲಿ ಪಾರ್ಟಿ ಮಾಡಿದ್ವಿ, ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ವಾಪಸ್ ಬರ್ತೀನಿ ಅತಿ ಶೀಘ್ರದಲ್ಲಿ.